लक्ष्मीनारायणं वन्दे सर्वाभीष्टप्रदम्। संसारक्लेशसंश्रान्तसज्जनावनतत्पराः दयालवो महान्तस्तान् गुरून् नत्वा गिरं भजे। ॐ नारायणं गुणैः सर्वैः उदीर्णं दोषवर्जितं ज्ञेयं गम्यं गुरुश्चापि नत्वा सूत्रार्थ उच्यते। ಸರ್ವಕರ್ತೃತ್ವ ಭಗವಂತನಿಗೆ ಇಲ್ಲ ಅಂತ ಪೂರ್ವ ಪಕ್ಷಕ್ಕೆ ಆಕಾಶಾದಿ ಸಮಸ್ತಂಚ ತಜ್ಜಂ ತೇನೈವ ಲೀಯತೆ ಎಂಬ ಈ ವೇದಾಧಿಕರಣದ ಸಂಗ್ರಹ ಮಾಡತಕ್ಕಂತ ಅಣುಭಾಷ್ಯದ ವಾಕ್ಯ ಅದು. ಆತ್ಮನ ಆಕಾಶ ಸಂಭೂತ ಆ ಶ್ರುತಿಯಲ್ಲಿ ಆಕಾಶದ ಸೃಷ್ಟಿ ಪರಮಾತ್ಮನಿಂದಾಗಿದೆ. ಆದರೆ ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಅಪ್ಪ, ಇದೆಲ್ಲ ಬೇರೆಯವರು ಸೃಷ್ಟಿ ಮಾಡಿರೋದು, ಪರಮಾತ್ಮನಲ್ಲ ಎಂಬ ಈ ಒಂದು ಆಕ್ಷೇಪಕ್ಕೆ ಉತ್ತರವಾಗಿ ಎರಡು ಆಕಾಶಾದಿ ಸಮಸ್ತಂಚ ತಜ್ಜಂ ತೇನೈವ ಲೀಯತೆ. ತಜ್ಜಂ ತಜ್ಜಂ ಅವನಿಂದಲೇ ಮತ್ತು ಆದರೆ ಪರಮಾತ್ಮ ಎಲ್ಲದಕ್ಕೂ ಕಾರಣ. ಅಲ್ಲಿ ಹಾಗಾದರೆ ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಪರಮಾತ್ಮನನ್ನು ಬಿಟ್ಟು ಬೇರೆದರಿಂದ ಉತ್ಪತ್ತಿಯನ್ನು ಹೇಳ್ತಾ ಇದೆಯಲ್ಲ ಅನ್ನೋ ಪ್ರಶ್ನೆಗೆ ಅದು ಆಕಾಶಾದಿಗಳನ್ನ ದ್ವಾರವಾಗಿ ಇಟ್ಕೊಂಡು ಸೃಷ್ಟಿ ಮಾಡ್ತಾ ಇದ್ದಾರೆ ಪರಮಾತ್ಮ. ನೇರವಾಗಿ ಈ ಇವುಗಳ ಸೃಷ್ಟಿ ಮಾಡೋದಿಲ್ಲ. ತಾನು ನೇರವಾಗಿ ಆಕಾಶವನ್ನು ಸೃಷ್ಟಿ ಮಾಡಿ ಆಕಾಶದ ಮೂಲಕವಾಗಿ ಆಕಾಶ ಅಂತಂದ್ರೆ ಆಕಾಶಾಭಿಮಾನಿ ದೇವತೆ, ಹಾಗೆ ವಾಯುಭಿಮಾನಿ ದೇವತೆ, ಹಾಗೆ ಅಭಿಮಾನಿ ದೇವತೆಗಳನ್ನು ಪದಗಳು ಹೇಳ್ತವೆ. ಅದರಂತೆ ಜಡವಾದ ಆಕಾಶ, ವಾಯು ಇವುಗಳು ಈ ಪದದ ಅರ್ಥ. ಹಾಗೆ ಆಕಾಶಾದಿ ದ್ವಾರ ಸೃಷ್ಟಿ ಮಾಡ್ತಾನೆ ಭಗವಂತ, ನೇರವಾಗಿ ಮಾಡೋದಿಲ್ಲ. ಆದರೆ ಪರಮಾತ್ಮನೇ ಸೃಷ್ಟಿಕರ್ತೃತ್ವ. ಅನ್ಯ ಬೇರೆ ಪರಮಾತ್ಮನಟ್ಟು ಬೇರೆ ಕಾರಣಗಳಿಂದ ಉತ್ಪತ್ತಿಯಾಗಿದೆ ಅನ್ನೋದು ಸರಿಯೇ. ಅದು ದ್ವಾರವಾಗಿ, ಅದರ ಮೂಲಕವಾಗಿ ಉತ್ಪತ್ತಿ ಮಾಡಿ ಸೃಷ್ಟಿ ಮಾಡಿದ್ದ. ತಜ್ಜಂ ತೇನೈವ ಪರಮಾತ್ಮನಿಂದಲೇ ಸೃಷ್ಟಿಯಾಗಿರತಕ್ಕಂಥದ್ದು. ಆಕಾಶಾದಿ ದ್ವಾರದ ಮೂಲಕವಾಗಿ ಸೃಷ್ಟಿ ಮಾಡಿದ್ದಾನೆ. ಅಲ್ಲಿ ಆ ಯಾವುದೇ ದ್ವಾರಗಳಿಲ್ಲದೆ ಸೃಷ್ಟಿ ಮಾಡೋ ಸಾಮರ್ಥ್ಯ ಪರಮಾತ್ಮನಿಗಿದೆ. ತೇನ ವಿನಾಪಿ ಕರ್ತುಂ ಶಕ್ತಸ್ಯ ದ್ವಾರ ವೈಯಕ್ತಂ ಅಂದ್ರೆ ನೇರವಾಗಿ ಅವನೇ ಮಾಡ್ಬೋದಲ್ಲ, ಪರಮಾತ್ಮನೇ ಮಾಡ್ಬೋದು. ಆಕಾಶ ವಾಯು ಇತ್ಯಾದಿಗಳ ಮೂಲಕ ಯಾಕೆ ಸೃಷ್ಟಿ ಮಾಡಿಸ್ಬೇಕು ಅಂತ ಕೇಳಿದ್ರೆ, ಶಕ್ತಸ್ಯಾಪಿ ಲೀಲೆಯ ತೇನೈವ ಶ್ರೌತದ್ವಾರೇಣ ಸಮಸ್ತಸ್ಯ ಜನನ. ಪರಮಾತ್ಮನ ಸಂಕಲ್ಪ ಹಾಗೆ, ಅದೊಂದು ಲೀಲೆ ಅವನಿಗೆ, ಲೀಲಾರೂಪವಾದದ್ದು. ಅವನಿಗೆ ಸಾಮರ್ಥ್ಯ ಇಲ್ಲ, ನೇರವಾಗಿ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ಮಾಡಬಲ್ಲ. ಆದರೂ ಭಗವಂತ
ಶ್ರುತಿಯಲ್ಲಿ ಹೇಳುವ ಆ ಪರಂಪರ ದ್ವಾರ ಮೂಲಕವಾಗಿಯೇ ಸೃಷ್ಟಿ ಮಾಡ್ತಾನೆ ಅಂತ ಅಲ್ಲಿ ತೇನೈವ ಅಂತ ಏವಕಾರದಿಂದ ಅದನ್ನ ಸೂಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ನಿನ್ನೆ ಐದು ಅಧಿಕರಣಗಳು ಅಂತ ಹೇಳುವಾಗ ಜ್ಯೋತಯೇವ ಅಂತನೋ ಒಂದು ಅಧಿಕರಣ, ಅದು 11ನೇ ಅಧಿಕರಣವಾಗಿ ಬರುತ್ತೆ. ಪ್ರಾರಂಭದ ಆಕಾಶಾದಿ ಸಮಸ್ತಂತ ತಜ್ಜಂ ಎಂಬ ಈ ವಾಕ್ಯದಿಂದ ಆ ಮುಂದೆ ಬರುವ ಅಧಿಕರಣವನ್ನು ಸಂಗ್ರಹ ಮಾಡಿದ್ದಾರೆ ಅಂತ ರಾಘವೇಂದ್ರ ಸ್ವಾಮಿ ಬರೀತಾರೆ. ಅದು ಆ ಜ್ಯೋತೈವ ಎಂಬ ಸೂತ್ರ ಆ ಮುಂದೆ ಪಾದ ಮುಗಿಯುವವರೆಗೂ ಕೂಡ ಜೀವನ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಜೀವನ ವಿಚಾರಕ್ಕೆ, ಅದಕ್ಕಿಂತ ಹಿಂದೆ ಅನೇಕ ಅಧಿಕರಣಗಳಿವೆ ಬೇರೆ. ಈಗ ಪೃಥ್ವಿ ವಾಯು ತೇಜಸ್ಸು ಮೊದಲಾದವುಗಳ ಉತ್ಪತ್ತಿಯನ್ನ ಹೇಳುವ ಅಂತ ಅಧಿಕರಣಗಳಿವೆ. ಆ ಜ್ಯೋತೇವ ಎಂಬ ಅಧಿಕರಣವನ್ನು ಆರಂಭ ಮಾಡಿ ಈ ಪಾದ ಮೂರನೇ ಪಾದ ಮುಗಿಯ ಕೊನೆಯವರೆಗೂ ಕೂಡ ಜೀವನ ವಿಚಾರ ನಾನಾ ವಿಷಯಗಳನ್ನ ಹೇಳ್ತಕ್ಕಂತ ಅಧಿಕರಣಗಳಿದೆ. ಆದರೆ ಇಲ್ಲಿ ಅದನ್ನ ಯಾಕೆ ಸೇರಿಸಿದ್ದಾರೆ ಅಂತಂದ್ರೆ, ಈ ಅಧಿಕರಣ ಜ್ಯೋತೇವ ಮತ್ತು ಏತೇನ ಮಾತರಿಸುವ ವ್ಯಾಖ್ಯಾತ ಅಂತನೋ ಅಧಿಕರಣ ಅದು ವಿಶೇಷ ಒಂದು ಶಂಕೆಗಳಿಗೆ ಪರಿಹಾರವನ್ನು ಹೇಳ್ತಕ್ಕಂತ ಅಧಿಕರಣ. ಈ ವೇದ ಅಧಿಕರಣದಲ್ಲಿ ಸಮಸ್ತ ಜಗತ್ತಿಗೆ ಕೂಡ ಪರಮಾತ್ಮನಿಂದಲೇ ಉತ್ಪತ್ತಿ ಎಂಬ ವಿಷಯವನ್ನ ಇಲ್ಲಿ ಹೇಳ್ತಾ ಇದೆ. ಒಂದು ಮಧ್ಯಾಹ್ನ ಪುಸ್ತಕ ಒಂದು ವೇದಾಧಿಕರಣದಲ್ಲಿ ಎಲ್ಲ ಆಕಾಶಾದಿ ಸಮಸ್ತ ಪದಾರ್ಥಗಳ ಉತ್ಪತ್ತಿ ಪರಮಾತ್ಮದಿಂದ ಆಗತ್ತೆ ಎಂಬ ವಿಷಯದ ಸಮರ್ಥನೆ ಇದೆ. ಅದಕ್ಕೋಸ್ಕರವಾಗಿ ಈ ಜ್ಯೋತೇವ ಎಂಬ ಸೂತ್ರವನ್ನು ಕೂಡ ಸರ್ವಭೂ ಭಗವಂತನಿಂದ ಜನ್ಮವನ್ನು ಪಡೆದಿದೆ ಎಂಬುದರ ಅದು ಆ ಸಮರ್ಥನೆಗೋಸ್ಕರವಾಗಿ ಅದನ್ನು ಸೇರಿಸಿಕೊಂಡಿದ್ದಾರೆ ನೋಡಿ. ಈ ಪ್ರಾರಂಭದ ಅಧಿಕರಣಗಳಲ್ಲಿ ಆಕಾಶ ಅಗ್ನಿ ವಾಯು ಅಪ್ ಮೊದಲಾದವುಗಳ ಉತ್ಪತ್ತಿ ಪರಮಾತ್ಮನಿಂದಲೇ ಅಂತ ವಿಷಯವನ್ನ ಹೇಳಿದಂತೆ ಇಲ್ಲಿ ಕೇವಲ ಭೂತಗಳ ಪಂಚಮಹಾಭೂತಗಳ
ಸೃಷ್ಟಿಯನ್ನ ಹೇಳುವ ಅಧಿಕರಣಗಳಿದೆ. ಇದರ ಜೊತೆಗೆ ಆ ಜ್ಞೋದೈವ ಅಂತಂಬ ಜೀವನಿಗೆ ಉತ್ಪತ್ತಿಯನ್ನ ಹೇಳುವ ಅಧಿಕರಣವನ್ನು ಸೇರಿಸ್ಕೊಂಡಿದ್ದೆ. ಯಾಕೆ ಅಂತಂದ್ರೆ ಸಮಸ್ತ ಜಗತ್ತಿನ ಸಮಸ್ತ ವಸ್ತುಗಳು ಚೇತನಾತ್ಮಕವಾಗಿರ್ತಕ್ಕಂಥ ಎಲ್ಲ ವಸ್ತುಗಳಿಗೂ ಕೂಡ ಪರಮಾತ್ಮನಿಂದಲೇ ಉತ್ಪತ್ತಿಯಾಗಿದೆ ಎಂಬ ವಿಷಯವನ್ನ ವೀರ ಅಧಿಕರಣ ಮಾಡುತ್ತೆ. ನೋಡಿ ಅಲ್ಲಿ ಆಕಾಶಾದಿ ಸಮಸ್ತಂತ ಸಮಸ್ತವೂ ಕೂಡ ತಜ್ಜಂ ಪರಮಾತ್ಮನಿಂದ ಜನ್ಮವನ್ನು ಪಡೆದಿದೆ ಅಂತ ಹೇಳ್ತಕ್ಕ ವಿಷಯ ಇಲ್ಲಿ ಬರುತ್ತೆ. ಅದಕ್ಕೋಸ್ಕರವಾಗಿ ಸ್ವಲ್ಪ ದೂರದಲ್ಲಿದೆ ಆ ಅಧಿಕರಣ ಜ್ಯೋತಿವ. ಆದರೂ ಇಲ್ಲಿ ಅದ ಈ ಈ ಅಧಿಕರಣಗಳ ಪ್ರಮೇಯವನ್ನು ಸಂಗ್ರಹ ಮಾಡಬೇಕಾದ್ರೆ ಆಚಾರ್ಯರು ಅದನ್ನು ತಗೊಂಡಿದ್ದಾರೆ. ಇನ್ನು ಪರಮಾತ್ಮ ಸಾಕ್ಷಾತ್ತಾಗಿಯೂ ಸೃಷ್ಟಿ ಮಾಡ್ತಾನೆ. ಆ ಅಗ್ನಿ ವಾಯು ಮೊದಲಾದ ಆ ಭೂತ ಪಂಚಭೂತಗಳಲ್ಲಿ ಸೇರಿರ್ತಕ್ಕಂತಹ ಭೂತಗಳ ದ್ವಾರದಿಂದಲೂ ಅದು ಮೂಲಕವಾಗಿಯೂ ಕೂಡ ಸರ್ವಕರ್ತನಾಗಿದ್ದಾನೆ ಅಂತ ಹೇಳಿದ್ದು ಸರಿಯಲ್ಲ ಅಂತ ಒಂದು ಆಕ್ಷೇಪ. ಯಾಕೆಂತಂದ್ರೆ ಅದ್ಯ ಪೃಥಿವಿ ಅಂತ ಒಂದು ಶ್ರುತಿ ಇದರಲ್ಲಿ ತೈತೃ ಉಪನಿಷತ್ತಿನಲ್ಲಿ ಬರುತ್ತೆ. ಅಲ್ಲಿ ಅಪ್ ಮೂಲಕವಾಗಿ ಪೃಥ್ವಿಯನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದೆ. ಆದರೆ ಇನ್ನೊಂದು ಶ್ರುತಿ ತಾ ಆಪಾಯಿ ತಾ ಅನ್ನ ಅಸೃಜಂತ ಅಂತ ಅನ್ನವನ್ನು ಸೃಷ್ಟಿ ಮಾಡಿದೆ ಅಂತ, ಅಪ್ಪನಿಂದ ಅನ್ನದ ಸೃಷ್ಟಿಯಾಗಿದೆ ಅಂತ ಇನ್ನೊಂದು ವಾಕ್ಯ ಇನ್ನೊಂದು ಕಡೆ ಉಪನಿಷತ್ತಲ್ಲಿ ಬರುತ್ತೆ. ಯಾಕಾಗಿ ಪರಸ್ಪರ ವಿರುದ್ಧವಾಗಿ ಹೇಳುವಂತೆ ಕಾಣಿಸ್ತಾ ಇದೆ. ಅನ್ನದ ಸೃಷ್ಟಿಯಾಗೋದಕ್ಕೆ ಅಪ್ಪ ಅನ್ನೋದು ದ್ವಾರವಾಗಿದೆ ಅಂತ ಒಂದು ಕಡೆ ಉಪನಿಷತ್ತಲ್ಲಿ ಬಂದಿದೆ. ಪೃಥ್ವಿಯ ಸೃಷ್ಟಿಗೆ ಅಪ್ಪ ಒಂದು ದ್ವಾರವಾಗಿದೆ, ಪರಮಾತ್ಮನಿಂದ ಪೃಥ್ವಿಯ ಸೃಷ್ಟಿಯಾಗಿದೆ, ಅನ್ನದ ಸೃಷ್ಟಿಯಾಗಿದೆ, ಅಪ್ ಮೂಲಕವಾಗಿ ಪೃಥ್ವಿ ಸೃಷ್ಟಿಯಾಗಿದೆ ಅಂತ ಒಂದು ಕಡೆ ಹೇಳ್ತಾ ಇದೆ. ನೋಡಿ ಇದೆ ತೈತೃ ಉಪನಿಷತ್ತಿನಲ್ಲಿ ಆತ್ಮನ ಆಕಾಶ ಸಂಭೂತ ಆಕಾಶಾತ್ ವಾಯು ವಾಯುರಗ್ನಿ ಅಗ್ನಿರಾಪ ಅದ್ಯ ಪೃಥಿವಿ ಅಪ್ ಅಂದ್ರೆ ಜಲದಿಂದ ಪೃಥ್ವಿ ಸೃಷ್ಟಿ ಅಂತ ಇಲ್ಲಿ ಅಪ್ಪನದು ದ್ವಾರ ಪೃಥ್ವಿ ಸೃಷ್ಟಿಗೆ ಪರಮಾತ್ಮ ಸೃಷ್ಟಿಗೆ ಅಂತ ಇಲ್ಲಿ ಬಂದಿದ್ರೆ ಇನ್ನೊಂದು ಕಡೆಗೆ ತ ಆಪ ಏಕ್ಷಂತ ತ ಅನ್ನ ಮಸಂತ ಅಂತ ಅಪ್ ಮೂಲಕವಾಗಿ ಅನ್ನದ ಸೃಷ್ಟಿಯಾಗಿದೆ ಅಂತ ಬರುತ್ತದೆ. ಎರಡೂ ಶ್ರುತಿಗಳೇ, ಎರಡೂ ಪ್ರಮಾಣವೇ, ಆದರೆ ಪರಸ್ಪರ ವಿರುದ್ಧವಾಗಿ ಹೇಳ್ತಾ ಇದೆ. ಆದ್ದರಿಂದ ಅಪ್ರಮಾಣ ಅಂತ ಒಂದು ಪೂರ್ವಪಕ್ಷ ಬರುತ್ತೆ. ಅದಕ್ಕೋಸ್ಕರವಾಗಿ ಒಂದು ಅಧಿಕರಣ ಪೃಥ್ವಿ ಅಧಿಕರಣ ಅಂತ ಕರೀತಾರೆ ಅದನ್ನ. ಓಂ ಪೃಥ್ವಿ ಅಧಿಕಾರ ರೂಪ ಶಬ್ದಾಂತರಾದಿಭ್ಯ ಅಂತ ಆ ಅಧಿಕರಣ ಬಂದಿದೆ. ಈ ವಿಷಯದ ಉತ್ತರ ಕೊಡೋದಕ್ಕೋಸ್ಕರವಾಗಿ, ಈ ಆಕ್ಷೇಪಕ್ಕೆ ಉತ್ತರ ಕೊಡೋದಕ್ಕೋಸ್ಕರವಾಗಿ ಬಂದಿರತಕ್ಕಂಥ ಅಧಿಕರಣ. ಆ ಅಧಿಕರಣದ ಸಂಗ್ರಹವನ್ನು ಕೂಡ ಆಕಾಶಾದಿ ಸಮಸ್ತಂಚ ತಜ್ಜಂ ತೇನೈವಲೀಯತೆ ಎಂಬ ಈ ಒಂದು ವಾಕ್ಯದಿಂದಲೇ ಆಚಾರ್ಯರು ಅದನ್ನ ಸಂಗ್ರಹ ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ತೇನೈವ ಆಕಾಶಾದಿ ತಮಸ್ತಂತ ತೇನೈವ ತೇನೈವ ಅಂತಂದ್ರೆ ಆಕಾಶಾದ್ ವಾಯು ವಾಯುರಗ್ನಿ ಅಗ್ನೇಹ ಅಪಃ ಅದ್ಭ್ಯ ಪೃಥಿವಿ ಎಂಬ ಶ್ರುತಿಯಲ್ಲಿ ಹೇಳಿದ್ದಾರಲ್ವೇ ದ್ವಾರ, ಈ ದ್ವಾರ ಆಕಾಶಾದಿ ದ್ವಾರದಿಂದ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಅಂತ ಯಾವ ರೀತಿಯಲ್ಲಿ ಹೇಳಿದಾರೋ ಅದೇ 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 ರೀತಿಯಲ್ಲಿ ಸೃಷ್ಟಿಯಾಗಿರತಕ್ಕಂಥದ್ದು. ದ್ವಾರವಾಗಿ ಇಲ್ಲಿ ಕ್ರಮವಾಗಿ ಆಕಾಶ ವಾಯು ಅಗ್ನಿ ಅಪ್ ಹೀಗೆ ಹೇಳ್ತಿದ್ದಾರೆ. ಇದೇ ಕ್ರಮದಲ್ಲಿ ಪೃಥ್ವಿಯಾದ ಶಕ್ತಿಗಳು ಆಗಿದೆ. ಅಂದ್ರೆ ತಾ ಅನ್ನಮ ಸೃಷ್ಟಿ ಅಂತ ಅಪ್ಪನಿಂದ ಅನ್ನ ಸೃಷ್ಟಿಯಾಗಿದೆ ಅಂತ ಹೇಳ್ತಾ ಇರಲ್ವೇ ಅಂತ ಕೇಳಿದ್ರೆ ಅಲ್ಲೂ ಕೂಡ ಅನ್ನ ಶಬ್ದಕ್ಕೆ ಪೃಥ್ವಿ ಅಂತಲೇ ಅರ್ಥ ಅಂತ ಹೀಗೆ
ಸದ್ಯ ಪೃಥ್ವಿ ಎನ್ನುವುದು ಹೇಳುವ ಪೃಥ್ವಿ ಸೃಷ್ಟಿ, ತಾಹ ಅನ್ನಂ ಅಸೃಜಂತ, ತಾಹ ಆಪಃ ಅಪ್ಪದಿಂದ ಅನ್ನ ಸೃಷ್ಟಿ ಆಯಿತು ಅಂತ ಹೇಳ್ತಕ್ಕಂಥದ್ದು ಒಂದೇ ವಿಷಯ. ಓಂ ಪೃಥಿವ್ಯಧಿಕಾರ ರೂಪ ಶಬ್ದಾಂತರಾದಿಭ್ಯ ಅಂತನೋ ಈ ಸೂತ್ರ ಇದೇ ವಿಷಯವನ್ನು ಹೇಳ್ತಾ ಇದೆ. ಪೃಥ್ವಿನೇ ಅನ್ನ ಶಬ್ದಕ್ಕೆ ಅರ್ಥ. ಅಲ್ಲಿ ಆ ಪ್ರಕರಣದಲ್ಲಿ ಭೂತಗಳನ್ನು ಹೇಳ್ತಕ್ಕಂಥದ್ದು ಆ ಪ್ರಕರಣವನ್ನು ನೋಡಿದ್ರೆ ಅಲ್ಲಿ ಈ ಈ ಭೂತಗಳ ವಿಷಯವೇ ಬಂದಿದೆ. ತಾ ಅನ್ನಬಸಗಂತ ಅಂತ ಅನ್ನೋದ್ರಲ್ಲಿ ಆ ಉಪನಿಷತ್ತಿನಲ್ಲಿ ಕೃಷ್ಣ ವರ್ಣ ಅನ್ನಕ್ಕೆ ಅಂತ ಬರುತ್ತೆ. ಯತ್ ಕೃಷ್ಣಂ ತದನ್ನಸ್ಯ ಅಂತ ಶ್ರುತಿಯಲ್ಲಿ ಕೃಷ್ಣ ವರ್ಣ ಕಪ್ಪು ಬಣ್ಣ ಅದು ಅನ್ನದ ಧರ್ಮ ಅಂತ ಹೇಳ್ತಾ ಇದೆ. ಈ ಕೃಷ್ಣ ವರ್ಣ ಅಂತ ಅನ್ನೋದು ಪೃಥ್ವಿ ಲಿಂಗ. ಆದ್ರೆ ಪೃಥ್ವಿಯ ವರ್ಣ ಹಾಗೆ ಅಂತ ಬೇರೆ ಕಡೆಗಳಲ್ಲಿ ಬಂದಿರತಕ್ಕಂತಹ ವಿಷಯ. ಆದ್ದರಿಂದ ಅನ್ನ ಅಂತ ಅನ್ನೋ ಶಬ್ದಕ್ಕೆ ಅಪ್ಪಿನಿಂದ ಅನ್ನ ಸೃಷ್ಟಿ ಆಯಿತು ಅನ್ನೋ ಶಬ್ದ, ಇದಕ್ಕೆ ಅನ್ನ ಶಬ್ದಕ್ಕೆ ಅಲ್ಲಿ ಪೃಥ್ವಿ ಅಂತಲೇ ಅರ್ಥ. ಆಚಾರ್ಯರು ಭಾಷ್ಯದಲ್ಲಿ ಆ ರೀತಿ ಪೃಥ್ವಿ ಅಧಿಕಾರ ಅಂತನೋ ಅಧಿಕಾರ ಅಂತಂದ್ರೆ ಪ್ರಕರಣ, ಆ ಭೂತಗಳ ಪ್ರಕರಣದಲ್ಲಿ ಬಂದಿದೆ. ಕಾರಣ ಅಪ್ಪನಿಂದ ಪೃಥ್ವಿ ಸೃಷ್ಟಿಯಾಗಿದೆ ಅಂತ ಹೇಳುವ ಶ್ರುತಿ ವಾಕ್ಯಕ್ಕೂ ಅಪ್ಪನಿಂದ ಅನ್ನ ಸೃಷ್ಟಿಯಾಗಿದೆ ಅಂತ ಹೇಳತಕ್ಕಂತಹ ಶ್ರುತಿ ವಾಕ್ಯಕ್ಕೂ ಅಭಿಪ್ರಾಯ ಭೇದ ಇಲ್ಲ, ಒಂದೇ. ಇಲ್ಲಿ ಪೃಥ್ವಿ ಅಂತಂದ ಪದ ಉಪಯೋಗ ಮಾಡಿದೆ ಶ್ರುತಿ, ಅಲ್ಲಿ ಅನ್ನ ಅಂತ ಹೇಳ್ತಾ ಇದೆ. ಆದ್ದರಿಂದ ಆಪಶ್ಚ ಪೃಥ್ವೀಚ ಅನ್ನಂ ಪೃಥ್ವೀವಾ ಅನ್ನಂ ಅಂತ ವೇದ ವಾಕ್ಯಗಳಿವೆ. ಆದ ಕಾರಣ ಯಾವ ವಿರೋಧವೂ ಇಲ್ಲ. ಇಲ್ಲಿ ಆಕಾಶಾದಿ ಸಮಸ್ತಂಚ ತಜ್ಜಂ ತಜ್ಜಂ ತೇನೈವ ಅನ್ನೋದ್ರಿಂದ ಸಂಗ್ರಹ ಮಾಡ್ತಾರೆ. ತೇನೈವ ಅಂತಂದ್ರೆ ವೈದಿಕ ವಚನದಿಂದಲೇ ಅನ್ನವನ್ನು ಪೃಥ್ವಿ ಅನ್ನುವ ಹೆಸರಿನಿಂದ ಹೇಳತಕ್ಕಂತಹ ವೇದವಾಕ್ಯಗಳಿದೆ. ಆದ್ದರಿಂದ ಒಂದೊಂದು ಕಡೆಗೆ ಒಂದೊಂದು ಹೇಳ್ತಾ ಇದೆ ಉಪನಿಷತ್ತು, ಅದು ಪ್ರಮಾಣವಲ್ಲ, ಆದ್ದರಿಂದ ವಿರೋಧ ಬಂದಿದೆ ಅಂತ ಹೇಳ್ತಕ್ಕಂಥ. ಇನ್ನೊಂದು ಒಂದು ಸೂತ್ರ ಬಂದಿದೆ ಇಲ್ಲಿ, ಓಂ ತದವಿಧ್ಯಾನಾದೇವರು ತಲ್ಲಿಂಗಾತ್ಸಹ ಅಂತ ಬ್ರಹ್ಮಸೂತ್ರ. ಇಲ್ಲಿ ಬಂದ ಪ್ರಶ್ನೆ ಹೇಗಿದೆ, ಶ್ರೀಹರಿಗೆ ಸೃಷ್ಟಿಯಾದ ಸರ್ವಕರ್ತೃತ್ವವನ್ನು ಹೇಳಿದ ಯುಕ್ತವಲ್ಲ, ಅಲ್ಲಿ ರುದ್ರೋ ಮಾ ವಿಷಾಂತಕ ಅಂತ ಒಂದು ಶ್ರುತಿ, ಅಂತಕ ಅಂತ ರುದ್ರನ್ನ ಶ್ರುತಿ ಹೇಳ್ತಾ ಇದೆ. ಅಂತಕ ಅಂತಂದ್ರೆ ಸಂಹಾರ ಮಾಡುವವನು ಅಂತ ಅರ್ಥ. ಅಂತಕನ ದೋತರಿಗೆ ಕಿಂಚಿತ್ತು ದೈವಿಲ್ಲ ಅಂತ ಬರುತ್ತೆ ನೋಡಿ ವಾಕ್ಯ. ಅಂತ ಕನ್ನಡದ ದೇವರನಾಮದಲ್ಲಿ ಅಂತಕ ಅಂತಂದ್ರೆ ಸಂಹಾರ ಮಾಡುವವನು ಅಂತ ಅರ್ಥ. ಹಾಗಾಗಿ ಈ ರುದ್ರೋ ಮಾ ವಿಷಾಂತಕ ಅಂತ ಅನ್ನೋ ಶ್ರುತಿಯಲ್ಲಿ ಅಂತಕ ರುದ್ರನನ್ನ ಅಂತಕ ಅಂತ ಕರೀತಾ ಇದೆ. ಆದ ಕಾರಣ ಅದು ಮಹಾನಾರಾಯಣ ಉಪನಿಷತ್ತಿನಲ್ಲಿ ಬರತಕ್ಕಂತಹ ವಾಕ್ಯ, ಪ್ರಾಣಾನಾಂ ಗ್ರಂಥರಿಸಿ ರುದ್ರೋ ಮಾ ವಿಷಾಂತಕ ತೇನ ಅನ್ನೇನ ಆಪ್ಯಾಯಸ್ವ ಅಂತ ಒಂದು ಶ್ರುತಿ ಅದು. ಅಂತಕ ಅನ್ನೋ ಪದವನ್ನ ರುದ್ರನ ವಿಷಯದಲ್ಲಿ ಉಪಯೋಗಿಸ್ತಾ ಇದೆ ಅಂತ. ರುದ್ರನಿಗೆ ಸಂಹಾರ ಕರ್ತೃತ್ವ ಹೊರತಾಗಿ ವಿಷ್ಣುವಿಗಲ್ಲ ಅಂತ, ವಿಷ್ಣುವಿಗೆ ಸೃಷ್ಟಿಯಾದ ಕರ್ತೃತ್ವವನ್ನು ಹೇಳುವ ವಾಕ್ಯಕ್ಕೂ ರುದ್ರನಿಗೆ ಸಂಹಾರ ಕರ್ತೃತ್ವವನ್ನು ಹೇಳತಕ್ಕಂತಹ ವಾಕ್ಯಕ್ಕೂ ವಿರೋಧ ಇದೆ. ಒಂದು ಕಡೆ ರುದ್ರ ಸಂಹಾರಕ ಅಂತ ಹೇಳ್ತಾ ಇದೆ, ಇನ್ನೊಂದು ಶ್ರುತಿ ವಿಷ್ಣು ಸಂಹಾರಕ ಅಂತ ಹೇಳ್ತಾ ಇದೆ. ಸೃಷ್ಟಿಯಾದಿಕರ್ತ ಹರಿಹಿ ಅಂತ ಹೇಳ್ಬೇಕಾದ್ರೆ ಆದಿ ಶಬ್ದದಿಂದ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಂತ ಎಷ್ಟು ಏನು ತಗೊಳ್ತೀವಲ್ಲ ಅದರಲ್ಲಿ ಸಂಹಾರವು ಕೂಡ ಸೇರಿದೆ. ಭಗವಂತ ಶ್ರೀಹರಿ ಸೃಷ್ಟಿಯಾದಿಕರ್ತ ಅಂತಂದ್ರೆ ಸಂಹಾರಕರ್ತ ಅಂತಲೂ ಅರ್ಥ. ಆದರೆ ಇನ್ನೊಂದ್ ಕಡೆಗೆ ರುದ್ರನನ್ನ ಅಂತಕ ಅಂತ ಹೇಳ್ತಾ ಇದೆ,
ಸ್ತುತಿಗಳಿಗೆ ಪರಸ್ಪರ ವಿರೋಧ ಇದೆ ಎಂಬ ಒಂದು ಆಕ್ಷೇಪದ ಪರಿಹಾರಕ್ಕೋಸ್ಕರ ತದಭಿಧ್ಯಾನಾದೇವದು ತಲ್ಲಿಂಗಾತ್ ಸಹ ಅಂತ ಒಂದು ಸೂತ್ರ ಅಧಿಕರಣ ಬಂದಿದೆ. ಈ ಅಧಿಕರಣದ ವಿಷಯವನ್ನ ಆಚಾರ್ಯರು ಲೀಯತೆ ಅನ್ನೋ ಪದದಿಂದ ಸಂಗ್ರಹ ಮಾಡಿದ್ದಾರೆ. ನೋಡಿ, ತಜ್ಜಂ ತೇನೈವ ಲೀಯತೆ, ಲೀಯತೆ ಅಂತ ಬರುತ್ತಲ್ಲ, ಲೀಯತೆ ಅನ್ನೋದನ್ನ ಬಿಟ್ಟು ಆಕಾಶಾದಿ ಸಮಸ್ತಂಚ ತಜ್ಜಂ ತೇನೈವ ಎಂಬ ಈ ಭಾಗದಿಂದ ವೀಯದಧಿಕರಣ ಮೊದಲಾದ ಐದು ಅಧಿಕರಣಗಳ ಸಂಗ್ರಹ ಮಾಡಿದ್ರೆ ಈ ತದವಿಜ್ಞಾನಾಧಿಕರಣದ ಸಂಗ್ರಹವನ್ನ ಮಾಡ್ತಕ್ಕಂಥದ್ದು ಈ ಯಾವುದು ತೇನ ಲೀಯತೆ ಅಂತ ಅನ್ನೋ ಪದ. ಆಕಾಶಾದಿ ಸಮಸ್ತಂಚ ತಜ್ಜಂ ಅಲ್ಲಿವರೆಗೂ ಒಂದು ವಿಷಯ, ಅದರಲ್ಲಿ ಅನೇಕ ಅಧಿಕರಣಗಳಿದೆ. ಆ ಅಧಿಕರಣಗಳಲ್ಲೂ ಕೂಡ ಒಂದೊಂದು ಹೂ ಕೂಡ ಉತ್ಪತ್ತಿ ಭಗವಂತನಿಂದಲೇ, ಬೇರೆಯವರಿಂದ ಅಲ್ಲ ಅಂತ ಸಮರ್ಥನೆ. ಆಕಾಶ, ವಾಯು ಮತ್ತು ಅಪ್ಪು, ಪೃಥ್ವಿ, ಹೀಗೆ ಇವುಗಳೆಲ್ಲವೂ ಕೂಡ ಪರಮಾತ್ಮನಿಂದಲೇ ಸೃಷ್ಟಿಯಾಗಿದೆ ಅಂತ ಹೇಳುವ ಅಧಿಕರಣಗಳು. ಅದು ಆಕಾ ತಜ್ಜಂ ತೇನೈವ, ತೇನೈವ ಅನ್ನೋದಕ್ಕೆ ಹಿಂದೆಲ್ಲ ವ್ಯಾಖ್ಯಾನ ಮಾಡಿದ್ದು ಅದೇ ವೈದಿಕ ವಚನಗಳಿಂದ, ವೇದ ವಾಕ್ಯಗಳಿಂದಲೇ ವಿರೋಧ ಪರಿಹಾರವನ್ನು ಮಾಡಿ ಸಿದ್ಧಾಂತ ಮಾಡಿ ಸಂಗ್ರಹ ಮಾಡಿದ್ದಾರೆ. ಇದು ತದಭಿಧ್ಯಾನಾಧಿಕರಣ ಎಂಬ ಈ ಅಧಿಕರಣದಲ್ಲಿ ಹೀಗೆ ರುದ್ರನೇ ಸಂಹಾರಕರ್ತ, ವಿಷ್ಣುವಲ್ಲ, ವಿಷ್ಣುವಿಗೆ ಸಂಹಾರಕರ್ತೃತ್ವವನ್ನು ಹೇಳತಕ್ಕ ವಾಕ್ಯ ಈ ವಾಕ್ಯಕ್ಕೆ ವಿರುದ್ಧವಾಗಿ ಹೇಳ್ತಾ ಇದೆ. ಹರಿಗೆ ಸೃಷ್ಟಿಯಾದ ಕರ್ತೃತ್ವವನ್ನು ಹೇಳ್ತಕ್ಕಂಥದ್ದು ಸರಿಯಲ್ಲ, ಸ್ಪಷ್ಟವಾಗಿ ರುದ್ರನಿಗೆ ಸಂಹಾರ ಕರ್ತೃತ್ವವನ್ನು ಹೇಳ್ತಾ ಇದೆ ಎಂಬ ಆಕ್ಷೇಪಕ್ಕೆ ಪರಿಹಾರ ಈ ಅಧಿಕರಣ ಬಂದಿದೆ. ಅದರ ಸಂಗ್ರಹವನ್ನ ಲೀಯತೆ ಅನ್ನೋ ಪದದಿಂದ ಮಾಡ್ತಾರೆ, ಆಚಾರ್ಯ ಮಾಡಿದ್ದಾರೆ. ತೇನೈವ ಆಕಾಶಾದಿ ಸಮಸ್ತಂಚ, ಇದೆಲ್ಲ ಇದು ಸೇರಿಸ್ಕೊಳ್ಬೇಕಿಲ್ಲ. ಆಕಾಶ, ವಾಯು, ತೇಜಸ್ಸು ಮೊದಲಾದ ಅಧಿದೈವ ಮತ್ತು ಅಧಿಭೂತ. ಅಧಿದೈವ ಅಂತಂದ್ರೆ ಅಭಿಮಾನಿ ದೇವತೆಗಳು, ಅಧಿಭೂತ ಅಂತಂದ್ರೆ ಈ ಪಂಚಮಹಾಭೂತಗಳು, ಇವೆಲ್ಲವೂ ಕೂಡ ಆಕಾಶಾದಿ ಸಮಸ್ತಂಚ. ಏನೈವ ಅಂದ್ರೆ ಯಾರಿಂದ ಹಿಂದೆ ಪೂರ್ಣ ಗುಣೋ ಹರಿಹಿ ಅಂತ ಅನುಭಾಷೆಯಲ್ಲಿ ಶ್ರೀ ಹರಿಯನ್ನ ಹೇಳತಕ್ಕಂಥ ಪದ ಇದೆಯಲ್ಲ, ಹರಿಹಿ ಅಂತ ಪದ, ಆ ಹರಿಯಿಂದಲೇ ಲೀಯತೆ ಸಮಸ್ತವು ಕೂಡ ಸಂಹಾರವನ್ನು ಪಡಿತಾ ಇದೆ, ಹೊರತು ರುದ್ರನಿಂದ ಅಲ್ಲ. ತೇನೈವ, ಶ್ರೀ ಹರಿಯಿಂದಲೇ ಇವೆಲ್ಲದಕ್ಕೂ ಲಯ, ರುದ್ರನಿಂದ ಅಲ್ಲ ಅಂತ ಅಭಿಪ್ರಾಯ. ಈ ಯಾವ ಪ್ರಮಾಣದ ಆಧಾರದಲ್ಲಿ ಹೇಗೆ ಹೇಳ್ತೀರಿ ಎಂಬ ಪ್ರಶ್ನೆಗೆ ಅದಕ್ಕೆ ತೇನೈವ ಅನ್ನೋ ಪದವೇ ಉತ್ತರ ಕೊಡ್ತಾ ಇದೆ. ತೇನೈವ ಅನ್ನೋ ಪದಕ್ಕೆ ಹರಿಯಿಂದಲೇ, ಭಗವಂತನಿಂದಲೇ ಅಂತ ಈಗ ಅರ್ಥ ಹೇಳದು. ಭಗವಂತಂದ್ರೆ ಸಮಸ್ತ ಜಗತ್ತಿನ ಸಂಹಾರ ಆಗ್ತಕ್ಕಂತ, ಯಾವ ಪ್ರಮಾಣದಿಂದ ಅಂದ್ರೆ ಆ ತೇನೈವ ಅನ್ನೋ ಪದವನ್ನೇ ನಾವು ಪುನಃ ಹೇಳ್ಕೊಳ್ಬೇಕು. ತೇನೈವ ಅಂತಂದ್ರೆ ವೈದಿಕ ವಚನದಿಂದಲೇ ಅನೇಕ ವಾಕ್ಯಗಳು, ವೇದ ವಾಕ್ಯಗಳು, ಅದು ಭಾಷ್ಯದಲ್ಲಿ ಯಮಪ್ಯೇತಿ ಭುವನಂ ಸಾಂಪರಾಯೇ ಸನೋ ಹರಿ ಘೃತಮಿಹ ವಿಷೇತ್ತು ದೇವಃ ಅಂತ ಒಂದು ಶ್ರುತಿ, ಏದಂ ವಿಲಾಪೈತಿ ಸಹ ಹರಿಹಿ ಅಂತ ಇನ್ನೊಂದು ಶ್ರುತಿ, ದ್ರಷ್ಟಾಪಾತ ತದೈ ಸಂಹರ್ತ ದ್ರಷ್ಟಾ ಪಾತ ಚ ಸಂಹರ್ತ ಸ ಏಕೋ ಹರಿಹಿ ಇದ ಇನ್ನೊಂದು ವಚನ. ಹೀಗೆ ಅನೇಕ ಇದೆಲ್ಲ ಎಂ ಅಪ್ಯೇತಿ ಭುವನಂ, ಭುವನಂ ಅಂದ್ರೆ ಸಮಸ್ತ ಜಗತ್ತು ಕೂಡ ಸಾಂಪ್ರದಾಯ ಪ್ರಲಯ ಕಾಲದಲ್ಲಿ ಎಂ ಅಪ್ಯೇತಿ ಯಾರನ್ನು ಹೋಗಿ ಸೇರತ್ತೋ, ಯಾರಲ್ಲಿ ಲಯವನ್ನು ಹೊಂದುತ್ತಾ ಇದೆಯೋ ಆ ಶ್ರೀಹರಿಯೇ ನಮಗೆ ರಕ್ಷಕನಾಗಲಿ ಅಂತ ಇಲ್ಲಿ ಆ ಶ್ರುತಿಯ ಅರ್ಥ. ಹಾಗೆ ಶ್ರೀ ಹರಿಯೇ ಅಂತ ಸಿದ್ಧಾಂತ ಹೊರತು ವೃದ್ಧರಲ್ಲ ಅಂತ ನಮ್ಮ ಪೂರ್ವಪಕ್ಷದ ನಿರಾಕರಣೆ ಈ ವಚನಗಳಿಂದ, ಈ ಪ್ರಮಾಣ ವಾಕ್ಯಗಳಿಂದ ಆಗ್ತಾ ಇದೆ. ಹಾಗಾದ್ರೆ ರುದ್ರೋ ಮಾ ವಿಷಾಂತಕಃ, ರುದ್ರೋ ಮಾ ವಿಷಾಂತಕಃ ಅಂತ
ಆ ಶ್ರುತಿ ವಾಕ್ಯ ಸ್ಪಷ್ಟವಾಗಿ ರುದ್ರನೇ ಹಂತಕ ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೇನ್ ಗತಿ ಅನ್ನೋ ಪ್ರಶ್ನೆಗೆ ತೇನೈವ ಅಂತದೆ, ತೇನೈವ ಅಂತನ್ನೋ ಪದವನ್ನೇ ಸೇರಿಸ್ಕೊಳ್ಬೇಕು. ಆಚಾರ್ಯರು ಒಂದು ಸರ್ತಿ ಹೇಳಿರುವ ಪದ ಅದು ಅನೇಕ ಅರ್ಥಗಳನ್ನ ಕೊಡತಕ್ಕಂತಹ ಪದ. ಆ ಪದಕ್ಕೆ ಆ ರೀತಿ ಅನೇಕ ಅರ್ಥಗಳಿದೆ ಅಂತನ್ನೋದು ರಾಘವೇಂದ್ರ ಸ್ವಾಮಿಗಳು ತಮ್ಮ ತತ್ವಮಜಿಯಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಈಗ ತೇನೈವ ಅಂತ ಬಂದು ಹಿಂದೆ, ಈಗ ತೇನೈವ ಅಂತಂದ್ರೆ ಆ ವೇದ ವಚನಗಳಿಂದಲೇ ಅಂತ ಒಂದು ಅರ್ಥ ಮಾಡುದು. ಅದಕ್ಕಿಂತಲೂ ಮುಂಚಿತವಾಗಿ ತೇನೈವ ಅಂತಂದ್ರೆ ಶ್ರೀ ಹರಿಯಿಂದಲೇ ಸಂಹಾರವಾಗತಕ್ಕದ್ದು, ತೇನೈವ ಅಂದ್ರೆ ಹರಿಣೈವ ಹರಿಯಿಂದಲೇ ಅಂತ. ತೇನೈವ ಅನ್ನೋ ಪದಕ್ಕೆ ಒಂದೊಂದು ಆಕ್ಷೇಪ ಕೂಡ ಅದೇ ಪದಗಳು ಬೇರೆ ಬೇರೆ ಅರ್ಥದಿಂದ ಉತ್ತರ ಕೊಡ್ತಾ ಇದೆ. ವೃದ್ಧನೇ ಸಂಹಾರಕರ್ತ ಅಂತ ಪೂರ್ವ ಪಕ್ಷಕ್ಕೆ ಇಲ್ಲ, ತೇನೈವ ಹರಿಯಿಂದಲೇ ಸಂಹಾರವಾಗತಕ್ಕಂಥದ್ದು ಅಂತ ಒಂದು ವ್ಯಾಖ್ಯಾನ. ಯಾವ ಪ್ರಮಾಣದಿಂದ ಹೇಗೆ ಹೇಳ್ತೀರಿ ಅಂದದಕ್ಕೆ, ತೇನೈವ ಅದೇ ವೇದ ವಚನಗಳಿಂದಲೇ ವೇದ ವಾಕ್ಯಗಳಿಂದಲೇ ತೇನೈವ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥ. ಇನ್ನು ಅಂತಕ ಶ್ರುತಿ ಇದೆಯಲ್ಲ, ವೃದ್ಧನೇ ಅಂತಕ ಸಂಹಾರಕ ಅಂತ, ಅದಕ್ಕೇನು ಆ ಶ್ರುತಿಗೆ ಒಂದು ಗತಿ ಏನು ಅಂತ ಪ್ರಶ್ನೆ ಬಂದ್ರೆ, ಅದಕ್ಕೂ ತೇನೈವ ತೇನೈವ ಅಂತ ಅನ್ನೋದಕ್ಕೆ ಈಗ ರುದ್ರೇಣೈವ ರುದ್ರನೆಂಬ ರುದ್ರನಿಗೆ ದ್ವಾರ, ಅವನ ಮೂಲಕವಾಗಿ ಭಗವಂತ ಆ ಸಂಹಾರ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ಸ್ವಾತಂತ್ರ್ಯ ಇರತಕ್ಕಂತಹದ್ದು ಭಗವಂತನಿಗೆ, ರುದ್ರ ಅವನು ಭಗವಂತನ ಪ್ರೇರಣೆಯಿಂದ ಆ ಕಾಲದಲ್ಲಿ ಸಂಹಾರ ಕಾರ್ಯವನ್ನ ಭಗವಂತನ ಆದೇಶದ ನಿಂದಾಗಿ ಮಾಡತಕ್ಕವನು. ಹೀಗಾಗಿ ಭಗವಂತ ರುದ್ರೇಣೈವ ಸಂಹಾರ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ. ಅವನು ದ್ವಾರ ಅಷ್ಟೇನೆ, ಆದ್ರೆ ಮುಖ್ಯವಾಗಿ ಭಗವಂತನೇ ಸಂಹಾರಕರ್ತ. ಹೀಗಾಗಿ ರುದ್ರ ಸಂಹಾರಕ ಅಂತಂದ್ರೆ ರುದ್ರನು ಸಂಹಾರ ಕಾರ್ಯದಲ್ಲಿ ಒಂದು ದ್ವಾರವಾಗಿದ್ದಾನೆ ಅಂತ. ಇದೆಲ್ಲ ರುದ್ರ ಒಂದು ದ್ವಾರ ಹೊರತು ಅವನೇ ಮೂಲ ಕಾರಣವಲ್ಲ ಅನ್ನೋದು ಹೇಗೆ ಗೊತ್ತಾಗತ್ತೆ ಅನ್ನೋ ಪ್ರಶ್ನೆ ಬರಬಹುದು. ಅದಕ್ಕೆ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ, ತೇನೈವ ಈ ಪದವೇ ಅದನ್ನು ಉತ್ತರ ಕೊಡ್ತಾ ಇದೆ. ತೇನೈವ ಅಂತಂದ್ರೆ ಸರುದ್ರೇಣೈವ ಸರುದ್ರೇಣೈವ ವಿಲಾಪಯತಿ ಸರುದ್ರೇಣ ವಿಲಾಪಯತಿ ಸೃಷ್ಟ್ಯಾಧಿಕ ಸೃಷ್ಟತ್ವಾಧಿಕ ಮನ್ಯೇಷಾಂ ದಾರಿಯೋಷಾವತ್ ನಿಮಿತ್ತ ಮಾತ್ರ ಏಷಸ್ಯ ಅಂತ. ಇದೆಲ್ಲ ವಾಕ್ಯಗಳು, ಪ್ರಮಾಣ ವಾಕ್ಯಗಳು. ಸಹ ರುದ್ರೇಣ ವಿಲಾಪಯತಿ, ರುದ್ರನಿಂದ ಸಂಹಾರ ಕಾರ್ಯವನ್ನು ಮಾಡಿಸ್ತಾನೆ ಅಂತ ಈ ವಾಕ್ಯಕ್ಕರ್ಥ. ರುದ್ರ ಅವನೊಬ್ಬ ಅಲ್ಲಿ ಒಂದು ಆ ವಾಕ್ಯದಲ್ಲಿ ಸೃಷ್ಟ್ಯಾಧಿಕ ಮನ್ಯೇಷ ಸೃಷ್ಟತ್ವಾಧಿಕ ಮನ್ಯೇಷಾಂ ದಾರಿಯೋಷಾವತ್ ನಿಮಿತ್ತ ಮಾತ್ರ ಮೀಶಸ್ಯ. ಈ ದಾರಿಯೋಷ ಅಂತಂದ್ರೆ ಈ ತೊಗಲುಗೊಂಬೆ ಅಂತ ಹೇಳ್ತಾರಲ್ಲ, ಒಂದು ಅದರಲ್ಲಿ ಸಣ್ಣ ಸಣ್ಣ ಗೊಂಬೆಗಳನ್ನ ಇಟ್ಕೊಂಡು ಒಬ್ಬ ಸೂತ್ರಧಾರ ಎಳಿತಾ ಇರ್ತಾನೆ, ಅದನ್ನು ಕುಣಿಸ್ತಾ ಇರ್ತಾನೆ. ಆ ಗೊಂಬೆಗಳೆಲ್ಲ ಕೈ ಕಾಲುಗಳಿಗೆಲ್ಲ ದಾರ ಕಟ್ಟಿರ್ತಾರೆ, ಆ ದಾರ ಕಣ್ಣಿಗೆ ಕಾಣಿಸೋದಿಲ್ಲ. ಅವನು ಅಲ್ಲೇ ಹಿಂದೆ ಕೂತವನು ಆ ದಾರವನ್ನು ಎಳೆದಾಗ ಕೈ ಎತ್ತೋದು ಮುಂದಕ್ಕೆ ಹೋಗೋದು ಇದೆಲ್ಲ ನಮಗೆ ಆ ರೀತಿ ಆಗುವಂತೆ ಕಾಣಿಸ್ತಾ ಇದೆ. ಆದರೆ ಆ ಗೊಂಬೆಗಳಿಗೆ ಯಾವುದೇ ಒಂದು ಸ್ವಾತಂತ್ರ್ಯ ಇಲ್ಲ, ಆ ಸೂತ್ರಧಾರನ ಕುಣಿಸದಂತೆ ಕುಣಿಯುತ್ತೆ. ಹಾಗೆ ರುದ್ರಾದಿ ದೇವತೆಗಳು ಕೂಡ ಈ ಸೃಷ್ಟ್ಯಾದಿ ಕಾರ್ಯಗಳಲ್ಲಿ ಅವರ ಪಾತ್ರವೂ ಇದೆ. ಅದು ಹೇಗೆ ಅಂತಂದ್ರೆ ದಾರಿಯೋಷಾಪದ ಆ ಮರದ ಗೊಂಬೆಯಂತೆ, ಅದಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತ. ಭಗವಂತನೇ ಮುಖ್ಯವಾಗಿ ಕರ್ತ, ಇವರೆಲ್ಲ ನಿಮಿತ್ತ ಮಾತ್ರ ದ್ವಾರಭೂತರಾಗಿದ್ದಾರೆ ಅಂತ. ಇದೆಲ್ಲವೂ ಕೂಡ ವೇದ ವಚನಗಳೇ, ತೇನೈವ ವೇದ ವಚನಗಳಿಂದಲೇ ಇದು ಸಿದ್ಧವಾಗತಕ್ಕಂತಹ ವಿಷಯ. ಹೀಗೆ ಇಷ್ಟು ಅಧಿಕರಣಗಳ ಸಂಗ್ರಹವನ್ನ ಆಕಾಶಾದಿ ಸಮಸ್ತಂತ ತಜ್ಜಂ ತೇನೆ ವೇಳೆಯತೆ ಎಂಬಲ್ಲಿ ಮಾಡಿದ್ದಾರೆ. ಇಷ್ಟ ತಿಳಿಸಿರ್ತೇನೆ ಇವತ್ತಿಗೆ. ಶ್ರೀಕೃಷ್ಣ ಗುರುಗಳಲ್ಲಿ ಒಂದು ಸಂದೇಹ, ಈಗ ಇಲ್ಲಿ ಆಕಾಶದಿಂದ ವಾಯು ಉತ್ಪತ್ತಿ ಆಯ್ತು, ಹಾಗೆ ಅಭಿಮಾನಿ ದೇವತೆಗಳು ಬಂದ್ರು ಅಂತಂದ, ಆಕಾಶಕ್ಕೆ ಅಭಿಮಾನಿ ದೇವತೆ ಗಣಪತಿ, ಈ ವಾಯುಗೆ ಅಭಿಮಾನಿ ದೇವತೆ ಪ್ರವಾಹ ವಾಯು, ಬಟ್ ಪ್ರವಾಹ ವಾಯು ಕಕ್ಷೆಯಲ್ಲಿ ದೊಡ್ಡವರು ಗಣಪತಿಗಿಂತ, ಸೊ ಈಗ ಚಿಕ್ಕವರಿಂದ ದೊಡ್ಡವ್ರು ಬಂದ್ರು ಅಂದ್ರೆ ಹೇಗೆ ತಾರತಮ್ಯಕ್ಕೆ ಧಕ್ಕೆ ಆಗಲ್ವಾ ಗುರುಗಳೇ ಇಲ್ಲಿ?
ಇಲ್ಲ ಅಲ್ಲಿ ಮುಖ್ಯ ಪ್ರಾಣ. ಓ, ಮುಖ್ಯ ಪ್ರಾಣ ಅಂತ ತಗೊಂಬೇಕಾಗತ್ತಾ? ಮುಖ್ಯವಾಯುವಿನಿಂದ ಅದು ಗಣಪತಿಯಿಂದ ಪ್ರಾಣದೇವರು ಬಂದ್ರು ಅಂದ್ರೆ ಆಗತ್ತಲ್ಲ ಒಬ್ರು ಆತರ ತಗೊಂಡ್ರು ಆಕಾಶ ಗಣಪತಿ ಗಣಪತಿಯಿಂದ ಪ್ರಾಣದೇವರು ಬಂದಿದ್ದಾನೆ. ಅಲ್ಲಿ ಸೃಷ್ಟಿಯಲ್ಲಿ ಕ್ರಮವನ್ನ ಹೇಳ್ತಾರಲ್ಲ, ಅಕ್ರಮ ಆಕ್ರಮದಿಂದಲೇ ಸೃಷ್ಟಿ ಆಗಿದೆ. ಅಲ್ಲಿ ಅಭಿಮಾನಿ ದೇವತೆಗಳು ಅದೇ ಕ್ರಮದಲ್ಲಿ ಬರ್ತಾರ? ಹಾ, ಅಭಿಮಾನಿ ದೇವತೆಗಳು ಮೊದಲು ಸೃಷ್ಟಿ ಆಗಿರ್ತಾರೆ. ಯಾರು ಯಾರಿಗೆ ಕಾರಣ ಅವರ ಸೃಷ್ಟಿ ಮೊದಲು. ಅದ್ರ ತಾರತಮ್ಯ ರೂಪೇನ ಸೃಷ್ಟಿ ಆಗೋಗಿರುತ್ತೆ, ಬಟ್ ಇದ್ರ ಒಂದು ಪೋರ್ಟ್ಫೋಲಿಯೋ ಅಸೈನ್ ಮಾಡಿದಾಗೆ ಈ ಸೃಷ್ಟಿ ಮಾಡೋ ಟೈಮ್ ಅಲ್ಲಿ ಹಾಗೆ ಅನ್ಕೊಂಬೋದ ಗುರುಗಳೇ? ಹೌದು ಹೌದು ಹೌದು. ಹಾ ಸರಿ ಗುರುಗಳೇ, ಅರ್ಥ ಆಯ್ತು. ಸ್ವಾಮೀಜಿಗೆ ನಮಸ್ಕಾರ ಗುರುಗಳೇ. ನಮಸ್ಕಾರ ಶ್ರೀಗಳೇ. ಸ್ವಾಮಿ ನಿತ್ಯಾತ್ಮಕರಲ್ಲಿ ಹುಟ್ಟು ಸಾವಲ್ಲಿ ಸಾವು ಬಂದು ಯಮಧರ್ಮ ರಾಜರಿಗೂ ಇದು ಇದೆ ಅಂತ ಪವರ್ ಇದೆ ಅಂತ ಹೇಳ್ತಾರಲ್ಲ, ಆ ಸಂಹಾರಕ್ಕೂ ರುದ್ರದೇವ ಸಂಹಾರಕ್ಕೆ ಏನ್ ವ್ಯತ್ಯಾಸ ಇದೆ? ಈ ಯಮ ಆ ಕಾಲ ಬಂದಾಗ ಅದೇ ಅದು ರುದ್ರದೇವರಿಗೆ ಹೇಳೋದು ಪ್ರಲಯ ಕಾಲದಲ್ಲಿ ಸಂಹಾರ ಆಗತ್ತಲ್ಲ, ಆ ಸಂಹಾರ ಕರ್ತೃತ್ವವನ್ನ ರುದ್ರದೇವರಿಗೆ ಹೇಳ್ತಾ ಇದ್ರು. ದೈನಂದಿನ ಪ್ರತಿನಿತ್ಯವಾಗತಕ್ಕಂತ ಈ ಕಾರ್ಯ ಅವರವರ ಕರ್ಮಾನುಗುಣವಾಗಿ ಬಂದ ಮರಣ ಇತ್ಯಾದಿಗಳನ್ನ ಯಮದೇವರು ನಿರ್ವಾಹ ಮಾಡ್ತಾರೆ. ರುದ್ರದೇವರು ಪ್ರಳಯ ಕಾಲದಲ್ಲಿ ಸಂಹಾರ ಮಾಡತಕ್ಕವರು ಅಂತಲ್ವೇ. ಸೃಷ್ಟಿ ಕಾಲದಲ್ಲಿ ಬ್ರಹ್ಮ ಚತುರ್ಮುಖ ಬ್ರಹ್ಮ ಸ್ಥಿತಿಗೆ ಕಾರಣ, ವಿಷ್ಣು ಸೃಷ್ಟಿಕರ್ತ, ರುದ್ರ ಸಂಹಾರಕರ್ತ ಅಂತ ಆ ಸಂಹಾರಕರ್ತೃತ್ವ ಪ್ರಳಯ ಕಾಲದಲ್ಲಿ. ನಮಸ್ಕಾರ, ಸಂತೋಷ ಗುರುಗಳೇ. ನಾಳೆ ಪಾಠ ಇರಲ್ಲ ಗುರು, ನಾಳೆ ಪ್ರದೋಷ ಇದೆ. ನಾಳೆ ಇರೋದಿಲ್ಲ, ನಾಳೆ ಇರೋದಿಲ್ಲ ಪ್ರಾಯಶಃ. ನಾಡಿದ್ದಿರೋದು ಕಷ್ಟ. ಇದು ದೀಪಾವಳಿ ಸಾಯಂಕಾಲದ ಪೂಜೆ ಎಲ್ಲ ಇರ್ತದೆ ದೀಪಾವಳಿ. ಸರಿ ಗುರುಗಳೇ, ಇದೆಲ್ಲ ಮುಂದಿನ ಪಾಠ್ಯ ಆದ್ಮೇಲೆ ದ್ವಿತೀಯ ಅಂತಾನೆ ಹೇಳ್ಬಿಟ್ಟು. ದ್ವಿತೀಯ ಸರಿ ಗುರುಗಳೇ, ಆಗ್ಲಿ ಗುರುಗಳೇ. ಆಯ್ತು, ನಮಸ್ಕಾರ ಗುರು. ನಮಸ್ಕಾರ ಶ್ರೀಗಳು. ಸರಿ.